ನಮಸ್ಕಾರ ಇವತ್ತು ನಾನು ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಾವು ಕೆಲವು ಸತಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಯಾರಾದರೂ ಮೊದಲನೇ ಭೇಟಿಯಲ್ಲಿ ಸಿಕ್ಕಿದಾಗ್ಲೇ ಓವರ್ ಶೇರನ್ನು ಮಾಡ್ತೀವಿ ನಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಏನಿರುತ್ತೋ ಎಲ್ಲವನ್ನು ಬೇಗ ಪಟಪಟ ಅಂತ ಹಂಚ್ಕೊಂಡ್ಬಿಡ್ತೀವಿ ಎಮೋಷ್ನಲಿ ಅವರೊಟ್ಟಿಗೆ ಕನೆಕ್ಟ್ ಆಗಿಬಿಡ್ತೀವಿ ಅಥವಾ ಎಲ್ಲ ಏನಾಗುತ್ತೆ ನಮ್ಮ ಗಂಡ ಮನೆಯಲ್ಲಿರ್ತಕ್ಕಂಥ ಸಂಸಾರದ ಗುಟ್ಟಾಗಿರ್ಬೋದು ಅಥವಾ ಯಾವುದೇ ರೀತಿಯ ಓವರ್ ಶೇರಿಂಗ್ ಮಾಡೋದ್ರಿಂದ ಏನ್ ಪರಿಣಾಮ ಬೀರುತ್ತೆ ಅದು ನಾವ್ ಯಾತಕ್ಕೆ ಓವರ್ ಶೇರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ ನೋಡಿ ಚೈಲ್ಡ್ಹುಡ್ ಅಲ್ಲಿ ನಮಗೆ ಸಿಗ್ಬೇಕಾಗಿದ್ದ ಅಟೆನ್ಷನ್ ಸಿಕ್ಕಿರಲ್ಲ ಅಥವಾ ಫ್ರೆಂಡ್ಸ್ ನಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ರು ಅಥವಾ ರಿಲೇಟಿವ್ಸ್ ಬೇರೆ ಕಜಿನ್ಸ್ಗಳೊಟ್ಟಿಗೆ ಕಂಪೇರ್ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಚೈಲ್ಡ್ಹುಡ್ ನೆಗ್ಲಿಜೆನ್ಸ್ ಇಂದ ನಾವೇನ್ ಮಾಡ್ತೀವಿ ಅಡಲ್ಟ್ಹುಡ್ ಅಲ್ಲಿ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ನಮ್ಮ ಅಟೆನ್ಷನ್ ಸೀಕ್ ಮಾಡ್ಲಿಕ್ಕೆ ಮಾಡ್ತೀವಿ ಅತಿ ಹೆಚ್ಚಾಗಿ ಏನಾದ್ರೂ ಔಟ್ ಆಗಿರೋದು ಓವರ್ ಶೇರ್ ಮಾಡೋದು ಓವರ್ ಕೇರ್ ಮಾಡೋದು ಓವರ್ ಆಗಿ ಕನ್ಸನ್ ತೋರಿಸೋದು ಇದರಿಂದ ಎದುರುಗಡೆ ಇರತಕ್ಕಂತಹ ವ್ಯಕ್ತಿಗೆ ನಾವು ಮೆಚ್ಚುಗೆ ಆಗ್ತೀವಿ ಅಥವಾ ಅವರ ಇಂಟ್ರೆಸ್ಟ್ ನಮ್ಮ ಹತ್ರ ಸೆಳಿಕೆ ಅದೊಂದು ಶತಾಯ ಗತಾಯ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಅವರಲ್ಲಿ ನಮ್ಮ ನಮ್ಮಲ್ಲಿರ್ತಕ್ಕಂತಹ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಯಾರೇ ಆಗಿರಲಿ ನಾವು ಯಾವಾಗ ನಮ್ಮ ಎಮೋಷನ್ಸನ್ನು ಹೇಗಿಡ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ದುಡ್ಡನ್ನು ಹೇಗೆ ಲಾಕರಲ್ಲಿ ಇಡ್ತಿರೋ ಹಾಗೆ ನಿಮ್ಮ ಭಾವನೆಗಳನ್ನ ಬಚ್ಚಿಡ್ಬೇಕು ಯಾವುದೇ ಆಗಿರ್ಲಿ ನಿಮ್ಮ ಸಂಗಾತಿ ಆಗಿರ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಲಿ ಯಾರತ್ರ ನೀವು ಓವರ್ ಶೇರಿಂಗ್ ಮಾಡ್ತೀರಾ ಓವರ್ ಕನ್ಸರ್ನ್ ತೋರಿಸ್ತೀರಾ ಓವರ್ ಕೇರ್ ತೋರಿಸ್ತೀರಾ ಅವ್ರು ಇಲ್ಲದೆ ನನಗೆ ಇರಕ್ಕೆ ಆಗಲ್ಲ ಅಂತ ಶುರು ಮಾಡ್ತಿರೋ ಅವ್ರು ಇಂತಹದೇ ಒಳ್ಳೆ ವ್ಯಕ್ತಿ ಆಗಿರಲಿ ನಿಮ್ಮನ್ನ ಮ್ಯಾನುಪ್ಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಇಂತಹದೊಂದು ಎಮೋಷ್ನಲ್ ಡಿಪೆಂಡೆನ್ಸಿ ಯಾರ ಮೇಲೆ ಕೂಡ ಒಳ್ಳೇದಲ್ಲ ನಮ್ಮ ಗತ್ತು ನಮ್ಮ ಹತ್ರ ಇರಬೇಕು ನಮ್ಮ ಇಂಡಿಪೆಂಡೆನ್ಸ್ ನಮ್ಮ ಹತ್ರ ಇರಬೇಕು ನೋಡಿ ಯಾವಾಗ್ಲೂ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಒಂದು ಮೂರ್ ಜನ ಫ್ರೆಂಡ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳೋಣ ಇರ್ತಾನೆ ಯಾವಾಗ್ಲೂ ಗೋಳಾಡ್ತಾ ಇರ್ತಾನೆ ನೀವ್ ಮೀಟ್ ಮಾಡಿದ್ರೆ ಸಾಕು ಅಯ್ಯೋ ನನ್ ಜೀವನ ಹಿಂಗಪ್ಪ ನನ್ ಹಂಗಪ್ಪ ನನಗಂತೂ ಸಾಕ್ ಸಾಕಾಗ್ ಹೋಗಿದೆ ಯಾಕಾದರೂ ಬೇಕು ಈ ಬದುಕು ಏನೋ ಎಲ್ಲಾರು ಖುಷಿಯಾಗಿರ್ತಾರೆ ಆ ವ್ಯಕ್ತಿ ಮಾತ್ರ ಗೋಳಾಡ್ತಾ ಕೂತಿರ್ತಾನೆ ಆಯ್ತಾ ಏನೊಬ್ಬ ಫ್ರೆಂಡ್ ಇರ್ತಾನೆ ಡ್ರಾಮಾ ಹೇಗೆ ಡ್ರಾಮಾ ಅಂತ ಹೇಳಿದ್ರೆ ಯಾರು ಒಂಚೂರು ಏನಾರು ಹೇಳಿದ್ರೆ ಅವ್ನಿಗೆ ಹೊಡಿಯಕ್ ಹೋಗೋದು ಗಾಡಿ ಯಾರೋ ಬತ್ತಾಕ್ಸಿದ ಅಂತ ಹೇಳಿದ್ರೆ ಅವ್ರ ಕೆಟ್ಟ ಮಾತಾಲ್ ಬಯಕ್ ಹೋಗೋದು ಜೋರ್ ಜಗಳ ಮಾಡೋದು ಯಾರೋ ನಿನ್ ಫೋನ್ ಎತ್ತಲಿಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡ್ಬೇಡಿ ಯಾಕೋ ಎತ್ತಿಲ್ಲ ಅಂತ ಹೇಳಿ ಜಗಳ ಮಾಡೋದು ಏನೋ ಒಬ್ಬ ವ್ಯಕ್ತಿ ಇರ್ತಾನೆ ನೀವು ಅವ್ರ ವ್ಯಕ್ತಿ ರೂಮಿಗೆ ಬಂದು ಕೂಡ್ಲೆ ಒಂದು ಎನರ್ಜಿ ಇರುತ್ತೆ ಯಾವಾಗ್ಲೂ ಖುಷಿಯಾಗಿರ್ತಾರೆ ನಗ್ತಾ ನಗ್ತಾ ಇರ್ತಾರೆ ತಮಾಷೆಯಾಗಿ ಜೀವನವನ್ನ ತಗೊಂಡಿರ್ತಾರೆ ಈ ಮೂರ್ ವ್ಯಕ್ತಿತ್ವಗಳಲ್ಲಿ ನಿಮ್ಗೆ ಇಷ್ಟ ಆಗುವಂತಹ ವ್ಯಕ್ತಿ ಯಾರು ಜಗಳ ಮಾಡೋಣ ಗೋಳ್ ಹೇಳ್ಕೊಳ ಅಥವಾ ಯಾವಾಗ್ಲೂ ಖುಷಿಯಾಗಿರೋಣ ಖುಷಿಯಾಗಿರೋನು ಅಲ್ವಾ ನಮ್ಗೆ ಯಾರ ಯಾವ ರೀತಿ ಡ್ರಾಮಾ ಹೇಳಿ ಆದ್ರೆ ನಮ್ಮ ಜೀವನದಲ್ಲಿ ಏನು ಮಾಡ್ತೀವಪ್ಪಾ ಅಂತ ಹೇಳಿದ್ರೆ ಯಾರನ್ನು ನಮ್ಮ ಕರುಣೆಯಿಂದ ನನ್ನ ಗೆಲ್ಬ ಗೆಲ್ಲಕ್ಕೆ ಸಾಧ್ಯನೋ ಯಾರ ಹತ್ರ ನನ್ನ ಹೇಳ್ಕೊಂಡ್ರೆ ನನ್ನ ಭಾವನೆ ಅರ್ಥ ಮಾಡ್ಕೊಂಡು ಅಯ್ಯೋ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ಪಟ್ಟಿದ್ದೀನಿ ಅಂತ ಅನ್ಕೊಂಡು ನನ್ನ ಹತ್ರ ಚೆನ್ನಾಗಿರ್ತಾರನೋ ಅನ್ನೋದು ಸುಳ್ಳು ಯಾವಾಗ್ಲೂ ನೋಡಿ ಯಾರು ಒಬ್ಬ ವ್ಯಕ್ತಿ ಕಷ್ಟದಿದ್ರೆ ನಾವ್ ಅಯ್ಯೋ ಪಾಪ ಅಂತ ಹೇಳ್ತೀವಿ ಹೊರತು ಯಾವತ್ತಾದ್ರೂ ಕರುಣೆಯಿಂದ ಪ್ರೀತಿ ಕೊಡ್ತೀವ ಇಲ್ಲ ಅಟೆನ್ಷನ್ ಕೊಡ್ತೀವ ಇಲ್ಲ ನಮ್ಗೆ ಏನ್ ಕೊಡ್ಬೇಕು ಅನ್ಸುತ್ತೋ ಅದನ್ ಕೊಡ್ತೀವಿ ಯಾವ ವ್ಯಕ್ತಿ ಸಂತೋಷವಾಗಿ ನಗ್ತಾ ನಗ್ತಾ ಇರ್ತಾನೋ ಒಂದು ಬ್ರಿಡ್ಜ್ ಅನ್ನೋದಂತ ಹೇಳಿದ್ರೆ ಒಂದು ಬಾಂಧವ್ಯವನ್ನ ಕ್ರಿಯೇಟ್ ಮಾಡಿರ್ತಾನೋ ಅಂತಹ ವ್ಯಕ್ತಿ ಒಂದು ಸಮಾಜದಲ್ಲಿ ಎಲ್ಲರೂ ಇಷ್ಟಪಡತಕ್ಕಂಥ ವ್ಯಕ್ತಿ ಆಗ್ತಾನೆ ಹಾಗಾಗಿ ನಿಮ್ಮ ಭಾವನೆಯಿಂದ ಎಮೋಷ್ನಲ್ ಡಿಪೆಂಡೆನ್ಸಿಯಿಂದ ನಿಮ್ಮನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾರೂ ನಿಮ್ಮ ರೀತಿಯಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ ನೋಡಿ ಬೇರೆಯವ್ರನ್ನ ಕಂಟ್ರೋಲ್ ಮಾಡೋದು ಈಸಿನ ನಿಮ್ಮನ್ನು ನಿಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಈಸಿನಾ ಯಾವಾಗ ಎಮೋಷ್ನಲ್ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೋ ನಿಮ್ಮ ಜೀವನದಲ್ಲಿ ದುಃಖ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಭಾವನೆಗೆ ನೀವೇ ರೆಸ್ಪಾನ್ಸಿಬಲ್ ನಿಮ್ಮ ಖುಷಿಗೆ ನೀವೇ ರೆಸ್ಪಾನ್ಸಿಬಲ್ ಇವತ್ತೊಂದು ಹೆಲ್ಪ್ ಮಾಡಿ ನನಗೆ ಬೆಳಗ್ಗೆ ಎದ್ದ ತಕ್ಷಣ ನಾಳೆ ಏನು ಮಾಡಬೇಕು ಅಂತ ಹೇಳಿದರೆ ಯಾರ ಯಾರನ್ನು ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಲ್ಲ ಯಾರ ಬಿಹೇವಿಯರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳಿ ನಿಮಗೆ ನೀವು ಒಂದು ಶಪಥವನ್ನು ತಗೊಳ್ಳಿ ಯಾವಾಗ ಅದನ್ನು ಮಾಡ್ತಾ ಹೋಗ್ತಿರೋ ನೀವು ಯಾರನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಲ್ಲ ನಿಮ್ಮ ಒಂದು ಪ್ರಪಂಚದಲ್ಲಿ ಇರ್ತೀರಾ ನಿಮ್ಮ ಎಮೋಷ್ನಲ್ ಇಂಡಿಪೆಂಡೆನ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ ಹಾಗೆ ಮಾಡ್ತಾ ಮಾಡ್ತಾ ನೀವು ತುಂಬಾ ಎಮೋಷ್ನಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ ಯಾರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಬೇಡಿ ಯಾರನ್ನ ಕಂಟ್ರೋಲ್ ಮಾಡೋಕೆ ಹೋಗೋಕ್ಕಿಂತ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಜೀವನವನ್ನ ನಾವು ನೋಡ್ಕೊಳ್ಳೋದು ಉತ್ತಮ ಯಾರೇ ನಿಮ್ಮ ಜೀವನದಲ್ಲಿ ಬಂದಿದ್ರು ಅದು ಬೋನಸ್ ಅಷ್ಟೇ ನೀವು ಹುಟ್ಟುವಾಗ ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಇರ್ತಾರೆ ನನ್ನ ಇರ್ತಾನೆ ಇವ್ರು ಇರ್ತಾರೆ ಅಂತ ಹೇಳಿ ನಿಮ್ಮ ಸ್ವಂತ ತಂದೆ ತಾಯಿ ಯಾರು ಅಂತ ನಿಮ್ಗೆ ಗೊತ್ತಾಗಿರಲ್ಲ ಹುಟ್ಟಿದಾಗ ಅಲ್ವಾ ಯಾರನ್ನು ನಾವು ನಂಬಿಕೆ ಬಂದಿಲ್ಲ ಆದರೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಎಲ್ಲವೂ ಬೋನಸ್ ಅಂತಹ ರಿಲೇಶನ್ಶಿಪ್ಪು ಇಲ್ಲಿರೋದು ನಾವು ಯಾಕಪ್ಪ ಅಂತ ಹೇಳಿದರೆ ಸೆಲೆಬ್ರೇಟ್ ಮಾಡೋಕ್ಕೆ ಹೊರತು ಅದು ಬಿಟ್ಟುಬಿಟ್ಟು ನಾವು ಅಳ್ತಾ ಕೂತ್ಕೊಳ್ಳೋದು ಅಯ್ಯೋ ನನ್ನ ರೀತಿ ಅವರಿಲ್ಲ ಅವ್ರು ಹೇಳಿ ನಾನು ಹೇಳಿದ ಮಾತು ಕೇಳಲ್ಲ ನನಗೆ ಟೈಮ್ ಕೊಡಲ್ಲ ನನ್ನ ಎಮೋಷನ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೋದಷ್ಟು ನೀವು ವೀಕ್ ಆಗ್ತಾ ಹೋಗ್ತೀರಾ ಆ ಎಮೋಷ್ನಲ್ ಇಂಡಿಪೆಂಡೆನ್ಸನ್ನು ಬೆಳೆಸ್ಕೊಳ್ಳಿ ಯಾರಿಲ್ಲ ಅಂತ ಹೇಳಿದ್ರು ನಾನು ಇರ್ತೀನಿ ನಾನು ಸಂತೋಷ ಇರ್ತೀನಿ ನಾನು ಎಲ್ಲ ಸಂಬಂಧಗಳಲ್ಲೂ ಸಂತೋಷವನ್ನು ತರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್

ಖುಷಿಯಾಗಿರಿ ಬೇರೆಯವ್ರನ್ನ ಖುಷಿಯಾಗಿರಿ ನಿಮಗೆ ಭಾವನೆಯನ್ನ ಹಂಚ್ಕೋಬೇಕು ಅನ್ಸಿದ್ರೆ ಒಂದು ಆಪ್ತ ಸಮಾಲೋಚಕರ ಅಥವಾ ನಿಮ್ಮ ಒಂದು ಬೆಸ್ಟ್ ಫ್ರೆಂಡ್ ನೋಡಿ ನೂರು ಜನ ಫ್ರೆಂಡ್ಸ್ ಇರಬೇಕು ಅಂತಿಲ್ಲ ಒಂದು ನಿಮ್ಮನ್ನ ಜಡ್ಜ್ ಮಾಡದಿರ್ತಕ್ಕಂಥ ಬೆಸ್ಟ್ ಫ್ರೆಂಡ್ ಅನ್ನ ಇಟ್ಕೊಳ್ಳಿ ಆ ವ್ಯಕ್ತಿ ಹತ್ರ ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿ ಅವರೂ ಇಲ್ಲ ಅಂತ ಹೇಳಿದ್ರೆ ಒಂದು ಬುಕ್ ತಗೊಂಡು ಎಲ್ಲ ನಿಮ್ಮ ಭಾವನೆಗಳನ್ನ ಬರಿತಾ ಹೋಗಿ ಭಾವನೆಗಳನ್ನ ಬರೆದು ಅದನ್ನ ಸುಟ್ಟು ಬಿಡೋದಾಗಿರ್ಬೋದು ಜರ್ನಲಿಂಗ್ ಬರೆಯೋದಾಗಿರ್ಬೋದು ಇದೆಲ್ಲವೂ ನಿಮ್ಮ ಮನಸ್ಸನ್ನು ಹಗುರ ಮಾಡ್ತಾ ಹೋಗುತ್ತೆ ಹೊರತು ಯಾರೋ ಒಬ್ರು ಸಿಕ್ಕಿದ್ರು ಅಂತ ಹೇಳಿ ಅವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ಪ್ರೀತಿ ಅಂಗ್ಲಾಚಿ ಬೇಡದಾಗಿರ್ಬೋದು ಅವರ ಟೈಮಿಗಾಗಿ ಅಂಗ್ಲಾಚಿ ಬೆಳದಾಗಿರ್ಬೋದು ಅವರ ಅಟೆನ್ಷನಿಗಾಗಿ ಇಂಗ್ಲಾಚಿ ಬಿಡ್ತಾ ಹೋದ್ರೆ ಏನಾಗ್ತೀರಾ ಅನ್ನೋದು ಈಗಲೇ ಹೇಳಿದ್ದೀನಿ ಹಾಗಾಗಿ ಇದೆಲ್ಲವನ್ನು ಬಿಟ್ಟು ಎಮೋಷನಲ್ ಇಂಡಿಪೆಂಡೆನ್ಸ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು